ಈಗ ಚನ್ನಪಟ್ಟಣದಲ್ಲಿ ಮತದಾನಕ್ಕೆ ದಿನಗಣನೆ ಹತ್ತಿರ ಬರ್ತಾ ಇರ್ತಕ್ಕಂಥ ಸನ್ನಿವೇಶ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಲವಾರು ಮಂತ್ರಿಗಳು ಎಲ್ಲರೂ ಚನ್ನಪಟ್ಟಣಕ್ಕೆ ಬಂದು ಭಾಷಣ ಕೇಳಿದ್ದೀನಿ. ನಿನ್ನೆ ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಚನ್ನಪಟ್ಟಣಕ್ಕೆ ಏನು ಕೊಡ್ತೀವಿ ಅಂತಕ್ಕಂಥದ್ದು ಎಲ್ಲೂ ಹೇಳಲಿಲ್ಲ. ದೇವೇಗೌಡರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ, ನನ್ನ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಿ ಓದಿದ್ದು ಬಿಟ್ಟರೆ ಚನ್ನಪಟ್ಟಣದಲ್ಲಿ ಏನು ಸಮಸ್ಯೆ ಇದೆ, ಚನ್ನಪಟ್ಟಣಕ್ಕೆ ನಮ್ಮ ಸರ್ಕಾರದ ಮುಂದಿನ ಕಾರ್ಯಕ್ರಮ ಏನು ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಒಂದು ಸಣ್ಣ ವರ್ಡು ಇಲ್ಲ, ಪದಬಳಕೆ ಇಲ್ಲ. ಇನ್ನು ಕೆಲವು ಮಂತ್ರಿಗಳಂತೂ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಏನು ಮಾಡೋವನೆ, ಏನೂ ಅಭಿವೃದ್ಧಿ ಆಗಿಲ್ಲ, ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ದೆ. ಅಭಿವೃದ್ಧಿ ಅಂದರೆ ಏನು ಅನ್ನೋದಕ್ಕೆ ನನಗೆ ಅವ್ರದ್ದು ತಿಳ್ಕೋಬೇಕಾಗಿದೆ. ಅಭಿವೃದ್ಧಿ ಅನ್ನೋದು ಚನ್ನಪಟ್ಟಣದ ಸುತ್ತ ಇದ್ದಾರಲ್ಲ ಆ ಮಂತ್ರಿಗಳು, ಅವ್ರ ಕ್ಷೇತ್ರದಲ್ಲಿ ರಸ್ತೆಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ, ಅವ್ರ ಕ್ಷೇತ್ರಗಳಲ್ಲಿ ಹಳ್ಳಿಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ಅದನ್ನು ಕರ್ಕೊಂಡೋಗಿ ಜನಕ್ಕೆ ತೋರಿಸಿ. ಅಭಿವೃದ್ಧಿ ಅಂದರೆ ಅರ್ಥ ಏನು, ಯಾವ ಥರ ಅಭಿವೃದ್ಧಿ ಮಾಡಬೇಕು, ಲೂಟಿ ಹೊಡೆಯೋದಿದೆಯಲ್ಲ. ಅಧಿಕಾರಿಗಳನ್ನು ಪೋಸ್ಟಿಂಗ್ ಹಾಕ್ಸ್ಬೇಕಾದ್ರೆ ಆ ಕ್ಷೇತ್ರಗಳಿಗೆ ಅದಕ್ಕೆ ಕಮಿಷನ್ ತಗೊಳ್ಳೋದು, ಗುತ್ತಿಗೆ ಕೊಟ್ಟಾಗ ಗುತ್ತಿಗೆದಾರತ ಕಮಿಷನ್ ತಗೊಳ್ಳೋದು, ಇದು ಅಭಿವೃದ್ಧಿನಾ? ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂತ ಅವ್ರು ಹೇಳೋದಾದರೆ, ಹಾಗಿದ್ರೆ ಅವರ ಕ್ಷೇತ್ರಗಳನ್ನ ನೋಡಿದಾಗ ಅದಕ್ಕೆ ಏನು ಹೇಳಬೇಕು ನನಗೆ ಅರ್ಥ ಆಯ್ತಾ ಇಲ್ಲ. ನನಗೆ ನಿಜಕ್ಕೂ ಅಭಿವೃದ್ಧಿಯ ಪದ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥ ಭಾಷೆಗಳು ನೋಡಿದ್ರೆ ಇವರ ಇದೆಲ್ಲದಕ್ಕೂ ಉತ್ತರ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವನು, ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಮತದಾರರ ಒಂದು ಆಶೀರ್ವಾದದಿಂದ ಆಯ್ಕೆಯಾಗಿ ವಿಧಾನಸಭೆಗೆ ಪ್ರವೇಶ ಪಡಿತಾನೆ. ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಧಾನಸಭೆಯಲ್ಲಿ ಅಭಿವೃದ್ಧಿ ಅಂದರೆ ಏನು ಅಂತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಚರ್ಚೆಗೆ ಗಮನ ಸೆಳೆಯತಕ್ಕಂಥದ್ದಕ್ಕೆ ನಮ್ಮ ರೂಲ್ 69ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಕಡೆಯಿಂದಲೇ ಒಂದು ಮೂವ್ ಮಾಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇಟ್ಕೊಳ್ಳಿಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಮೊದಲನೇ ಪ್ರವೇಶ ಏನಾಗುತ್ತೆ ವಿಧಾನಸಭೆಯಲ್ಲಿ, ಇದನ್ನೇ ಇವತ್ತು ಪ್ರಮುಖವಾಗಿ ತೆಗೆದುಕೋಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ಇನ್ನೊಂದು ವಿಚಾರ ಸರ್, ಇಷ್ಟು ದಿನಗಳ ಕಾಲ ಮಂಡ್ಯ ಎಲೆಕ್ಷನಲ್ಲಿ ಹಾಸನ ಬೆಳವಣಿಗೆ ಪ್ರಸ್ತಾಪ ಮಾಡಿದ್ರು, ಗ್ರಾಮಾಂತರ ಎಲೆಕ್ಷನ್ ಕೂಡ ಪ್ರಸ್ತಾಪ. ಈಗಲೂ ಅದು ಎಂಥದ್ದು ಒಂದು ಆಡಿಯೋ ನೋಡಿ ಏನಿದೆ ಅದರಲ್ಲಿ, ಹಿಂದೆ ಮುಂದೆ ಏನಿದೆ ಒಂಚೂರು ಅದನ್ನು ತೋರಿಸ್ಬೇಕಲ್ಲ, ಅವರು ಹಿಂದೆ ಏನೇನಾಗಿದೆ ಅಂತ ತೋರಿಸ್ಬೇಕಲ್ಲ. ಈಗ ದೇಲಪ್ಪ ಅದೆಲ್ಲ ಸತೀಶ್ ನಾನು ಎಲ್ಲರೂ ಅದೇ ಥರ ಮಾಡೋದು ಅಲ್ಲಲ್ಲ, ಅದಿರಲಿ ನಂದಿರಲಿ. ಈಗ ಅದೇನೋ ಟೀ ಕಾರಲ್ಲಿ ಬರ್ಬೇಕಾದ್ರೆ ತೋರಿಸ್ತಾ ಇದ್ರಲ್ಲಪ್ಪ, ಅದೇನೋ ಮೆಗಾ ಸಿಟಿದು ಸರ್ಟಿಫಿಕೇಟ್ ಕೊಟ್ಟವ್ರಲ್ಲಿ ಕೊಡಪ್ಪ. ಇಲ್ಲಿ ಒಂದು ನಿಮಿಷ ಹೇಳೋಣ, ಮೆಗಾ ಸಿಟಿ ಸಿದ್ದರಾಮಯ್ಯ ಅಸೆಂಬ್ಲಿ ರೈತ ಮಾಡಿರೋದು ಬೇರೆ, ಈಗ ಜೊತೆಲೇ ಬಂದು ಕ್ಯಾಂಪೇನ್ ಮಾಡ್ತಾ ಇಲ್ವಾ ಯೋಗೀಶ್ಗಾರಿಗೆ ಅನ್ಯಾಯ ಆಗಿದೆ ಮತ ಕೊಡಿ ಅಂತ ಹೇಳಿ. ಈಗ ಅವ್ರು ಏನು ಭಾಷಣ ಮಾಡೋರು ಡಿ ಕೆ ಸುರೇಶು, ಒಂಚೂರು ಆಗ್ತೀನಿ ಕೇಳಿಸ್ಕೊಳ್ಳಿ. ಸರ್ಕಾರ ಬೀಳ್ಸೋದು ಅಷ್ಟೇ ನಿಮ್ಮ ಗುರಿ ಅಂತೆ ಸರ್, ಅಭಿವೃದ್ಧಿ ಅಲ್ಲ ಅಂತ ಕೃಷ್ಣಬೈರೇಗೌಡ. ಏನು ಹೇಳಿ? ಸರ್ಕಾರ ಬೀಳ್ಸೋದು ನಿಮ್ಮ ಗುರಿ ಅಂತೆ, ಅಭಿವೃದ್ಧಿ ಗುರಿ ಇಟ್ಕೊಂಡಿಲ್ಲ ನೀವು. ಯಾರು? ಕೃಷ್ಣಬೈರೇಗೌಡ. ಕೃಷ್ಣಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಜನ ಜಲಾವೃತವಾಗಿ ಬೀದಿಲಿ ಮಲಗವೆ 15 ದಿವಸದಿಂದ. ನಿಮ್ಮ ಯೋಗ್ಯತೆಗೆ ಎರಡನೇ ಬಾರಿ ಮಂತ್ರಿ ಬ್ಯಾಟ್ರಾಯನಪುರದಲ್ಲಿ ಏನಪ್ಪ ಮಾಡಿರೋದು? ಕೈ ಮುಗಿದೀನಿ ಗುಂಡಿ ಮುಚ್ಚಿ ಅಂತ ಹೇಳಿ ಅಧಿಕಾರಿಗಳಿಗೆ, ಕೈ ಮುಗಿದ್ದೀನಿ ಅಂತ ಹೇಳಿ ಗೋಗಾರಿದ್ದೀರಿ. ಈಗ ಯಾರಿಗೆ ಟೋಪಿ ಹಾಕ್ಸ ಕರ್ಕೊಂಡ್ ಬಂದವ್ರೆ, ಈಗ ಯಾರಿಗೆ ಟೋಪಿ ಹಾಕ್ಸ ಕರ್ಕೊಂಡ್ ಬಂದವ್ರೆ ಇವರು ಕಾಂಗ್ರೆಸ್ನವರು? ಅದರಿಂದ ಇವೆಲ್ಲ ಬಿಟ್ಟುಬಿಡಿ. ಕೃಷ್ಣ ಬೈರೇಗೌಡರಿಗೂ ಹೇಳ್ತೀನಿ,
ಚನ್ನಪಟ್ಟಣದಲ್ಲಿ ಇವತ್ತು ಕೆಲಸ ಮಾಡಿದ್ದೀನಲ್ಲ ಅದರ 10% ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿದೆಯೋ ಯೋಗ್ಯತೆ ಕೇಳ್ತೀನಿ. ಕುಮಾರಸ್ವಾಮಿಗೆ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮಿಂದ ಕಲಿಬೇಕಾಗಿಲ್ಲ. ಕುಮಾರಸ್ವಾಮಿ 2006 ಮೊದಲನೇ ಬಾರಿ ಮುಖ್ಯಮಂತ್ರಿ, ಅನುಭವ ಇರಲಿಲ್ಲ. ಆಡಳಿತ ಅನ್ನೋದನ್ನು ಹೇಗೆ ನಡೆಸಬಹುದು ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ನೀವೇನು ಮಾಡ್ತಾ ಇದ್ದೀರಿ ಇವತ್ತಿಲ್ಲಿ? ನಿಮ್ಮ ಯೋಗ್ಯತೆಗೆ ಅಲ್ಲಿ ಶ್ರೀನಿವಾಸಪುರದಲ್ಲಿ ರೈತರ ಭೂಮಿಗೆ ಹೋಗ್ಬಿಟ್ಟು ನಿಮ್ಮ ಅರಣ್ಯ ಇಲಾಖೆಯವ್ರನ್ನ ಕಳಿಸಿ ರೈತರನ್ನ ಒಗ್ಗಲೆಬ್ಬಿಸ್ತೀರಿ? ನಿಮ್ಮ ಗುರುಗಳವರಲ್ಲಪ್ಪ ಕೃಷ್ಣಬೈರೇಗೌಡ್ರೆ, ಎಷ್ಟು ಎಕರೆ ದೋಚಿದ್ದಾರೆ ಫಾರೆಸ್ಟ್ ಲ್ಯಾಂಡ್ನ? ಕೇಂದ್ರ ಫಾರೆಸ್ಟ್ ಇಲಾಖೆಯಿಂದ ಏನು ನೋಟಿಸ್ ಕೊಟ್ಟಿದ್ದಾರೆ? ಟಚ್ ಮಾಡಿದ್ದೀರ ನೀವು? ರೈತರ ಭೂಮಿನ ಒಕ್ಕಲೆಬ್ಬಿಸ್ತೀರಿ? ಒಂದು ರಸ್ತೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಯಾವ್ದಾರು ಒಂದು ಹಳ್ಳಿಗೆ ಹೋಗಬೇಕು ಅಂದರೆ ಫಾರೆಸ್ಟ್ ಇಲಾಖೆ ಅಂತೇಳಿ 120 ಎಕರೆನೋ ಏನೋ ಲೂಟಿ ಮಾಡಿ ಇವತ್ತು ಪೊಗರ್ದಸ್ತಾಗಿದ್ದಾರಲ್ಲ, ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ಇದು ನಿಮ್ಮ ಅಭಿವೃದ್ಧಿ? ಇದಪ್ಪ ಅಭಿವೃದ್ಧಿ ಕೃಷ್ಣ ಬೈರೇಗೌಡ್ರೆ? ಹೋಗಿ ನೋಡಪ್ಪ ಅಲ್ಲಿ ಶ್ರೀನಿವಾಸಪುರದಲ್ಲಿ ಏನಾಗಿದೆ, ನೋಟಿಸ್ ಕೊಟ್ಟವರಲ್ಲ, ಆಮೇಲೆ ಚರ್ಚೆ ಮಾಡೋಣ.